ಎಲ್ರಿಗೂ ನಮಸ್ಕಾರ. ಆಯುರ್ ಸತ್ವ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಶ್ರೀಲಕ್ಷ್ಮಿ. ನಾನು ಆಯುರ್ವೇದ ಮಕ್ಕಳ ತಜ್ಞೆ ಆಗಿ ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಕೋವಿಡ್ ಸಮಯದಲ್ಲಿ ಮಕ್ಕಳ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಅನ್ನೋದು ಒಂದು ವಿಶ್ವದಾದ್ಯಂತ ಒಂದು ಸಾಂಕ್ರಾಮಿಕವಾಗಿ ಮಹಾಮಾರಿಯಾಗಿ ಈಗ ಕಾಣಿಸ್ಕೊಳ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಪೋಷಕರು ನಮ್ಮ ಒಪಿಡಿಗೆ ಬಂದವರೆಲ್ಲ ಕೇಳ್ತಾರೆ, ನಮ್ಮ ಮಕ್ಕಳನ್ನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಡೆವಲಪ್ ಮಾಡಬೇಕು, ನಮ್ಮ ಮಕ್ಕಳಲ್ಲಿ ಈ ಸೋಂಕು ತಗಲದೇ ಇರೋ ಹಾಗೆ ಹೇಗೆ ನೋಡ್ಕೋಬೇಕು ಅನ್ನೋದು ದೊಡ್ಡ ಸವಾಲಾಗಿದೆ. ಸೊ ಅದರ ಕುರಿತಾಗಿ ಈಗ ನಾನು ನಿಮಗೆ ಒಂದು ವಿವರವಾದಂತಹ ಒಂದು ಮಾಹಿತಿಯನ್ನು ಕೊಡಲು ಇಚ್ಛಿಸ್ತೇನೆ. ಕೋವಿಡ್ ಅನ್ನೋದು ಯಾಕೆ ಬರುತ್ತೆ ಅನ್ನೋದು ಹಲವರು ಪ್ರಶ್ನೆ ಆಗಿರುತ್ತೆ. ಸೊ ಕೋವಿಡ್ ಅನ್ನೋದು ಒಂದು ಕೊರೋನಾ ವೈರಸ್ ಅನ್ನುವ ವೈರಸ್ಸಿಂದ ಸಾಂಕ್ರಾಮಿಕವಾಗಿ ಹರಡುವಂತಹ ಒಂದು ರೋಗ. ಸೊ ಇದು ಹೆಚ್ಚಾಗಿ ಉಸಿರಾಟದಲ್ಲಿ ಅಥವಾ ಕೆಮ್ಮು ಅಥವಾ ಸೀನುವಾಗ ಅಥವಾ ಕೊರೋನಾ ರೋಗಿಗಳ ಸೋಂಕಿತ ರೋಗಿಗಳು ಉಪಯೋಗಿಸುವಂತಹ ವಸ್ತುಗಳನ್ನು ಮುಟ್ಟಿದಾಗ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಗೋಚರಿಸಿಕೊಳ್ಳುತ್ತೆ. ಸೊ ಮಕ್ಕಳು ನಿಮಗೆಲ್ಲ ಗೊತ್ತಿದೆ, ಅವರು ಪೋಷಕರ ಜೊತೆಗೆ ಅಥವಾ ಅವರು ಬಂಧುಗಳ ಜೊತೆಗೆ ಹೆಚ್ಚಾಗಿ ಒಡನಾಟವನ್ನು ಹೊಂದಿರ್ತಾರೆ. ಸೊ ಈ ಪೋಷಕರು ಅಥವಾ ಈ ಬಂಧುಗಳು ಯಾರಾದರೂ ಒಬ್ಬರು ಕೊರೋನಾ ಸೋಂಕಿತರಾಗಿದ್ದರೆ, ಅವರಿಗೆ ಸೋಂಕು ತಗಲಿದ್ದರೆ ಮಕ್ಕಳಲ್ಲೂ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಸಾಧ್ಯತೆಗಳಿದೆ. ಸೊ ಇದು ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಯಾವ ಯಾವ ಥರದ ಗುಣಲಕ್ಷಣಗಳನ್ನು ನೀವು ಮಕ್ಕಳಲ್ಲಿ ನೋಡಬಹುದು? ಸಾಮಾನ್ಯವಾಗಿ ಹೇಳೋದಾದರೆ ಜ್ವರ, ಶೀತ, ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳಿಂದ ಮಕ್ಕಳು ಬಳಲ್ತಾರೆ. ಇನ್ನು ಈಗಿನ ಸಂಶೋಧನೆಗಳ ಪ್ರಕಾರ ಹೇಳಬೇಕಾದ್ರೆ ಕೆಲವು ಮಕ್ಕಳಲ್ಲಿ ಚರ್ಮ ರೋಗವು ಮತ್ತು ಕೆಲವರಲ್ಲಿ ಕಾಲು ಉರಿ, ಕಾಲು ಊತಗಳನ್ನು ನಾವು ನೋಡಬಹುದಾಗಿದೆ. ಇನ್ನು ಅಸಾಮಾನ್ಯ ಲಕ್ಷಣಗಳು ಅಂತ ಒಂದು ಇದೆ. ಅಸಾಮಾನ್ಯ ಲಕ್ಷಣಗಳು ಅಂತಂದರೆ ಗಂಟಲು ನೋವಾಗಿರ್ಬೋದು, ಮೈಕೈ ನೋವಾಗಿರಬಹುದು, ಅಥವಾ ಮಕ್ಕಳಿಗೆ ಬೇರೆ ಥರದ ಸಮಸ್ಯೆ ಅಂದರೆ ಉಸಿರಾಟದ ಸಮಸ್ಯೆಗಳಾಗಿರಬಹುದು, ಇದೆಲ್ಲವೂ ಮಕ್ಕಳಲ್ಲಿ ಗೋಚರಿಸಿಕೊಳ್ಳುತ್ತೆ. ಸೊ ಈಗ ಈ ಮಕ್ಕಳನ್ನು ಈ ಸೋಂಕು ತಗಲದಂತೆ ಹೇಗೆ ನಾವು ತಡೆಗಟ್ಟಬಹುದು, ಹೇಗೆ ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು? ನಾನು ಆಗಲೇ ಹೇಳಿದ್ದೀನಿ, ಮಕ್ಕಳು ಜಾಸ್ತಿಯಾಗಿ ಪೋಷಕರ ಜೊತೆಗೆ ಮತ್ತು ಅವರ ಬಂಧುಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಪೋಷಕರು ಮತ್ತು ಮನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಉದಾಹರಣೆಗೆ ಯಾವಾಗಲಾದರೂ ಹೊರಗೆ ಹೋಗಿ ಬಂದಾಗ ತಕ್ಷಣ ಸ್ನಾನ ಮಾಡುವಂಥದ್ದು, ಮಗುವನ್ನು ಮುಟ್ಟೋ ಮುಂಚೆ ಕನಿಷ್ಠ ಪಕ್ಷ 20 ಸೆಕೆಂಡ್ಗಳಿಗಾದರೂ ಕೈ ತೊಳೆಯುವಂಥದ್ದು, ಸಾಬೂನಿನಿಂದ ಕೈ ತೊಳೆಯುವಂಥದ್ದು, ಇಲ್ಲ ಅಂತ ಅಂದರೆ ಮಗುವಿನ ಆಟಿಕೆಗಳನ್ನು ಆಗಾಗ ಶುಚಿ ಮಾಡುವಂಥದ್ದು, ಮತ್ತು ಮಗುವಿಗೆ ಊಟ ಕೊಡುವ ಮುಂಚೆ ಫಸ್ಟು ಕೈ ತೊಳೆದುಕೊಂಡು ಊಟ ಕೊಡುವಂಥದ್ದು, ಅಥವಾ ಮಗುವೇ ಸ್ವತಃ ಊಟ ಮಾಡ್ತಾ ಇದೆ ಅಂದರೆ ಮಗುವಿಗೆ ಕೈ ಶುಚಿತ್ವದ ಬಗ್ಗೆ ಮಹತ್ವವನ್ನು ಹೇಳಿಕೊಡುವಂಥದ್ದು, ಇದೆಲ್ಲ ರೋಗ ತಗುಲದೇ ಇರುವ ಹಾಗೆ, ಸೋಂಕು ತಗಲದೇ ಇರುವ ಹಾಗೆ ಮಾಡುವಂತಹ ಉಪಕ್ರಮಗಳಾಗಿದೆ. ಇನ್ನು ರೋಗ ನಿರೋಧಕ ಶಕ್ತಿಗಳಿಗೆ ಬಂದರೆ ನಮ್ಮ ದೊಡ್ಡವರೆಲ್ಲ ಹೇಳಿದರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಸೊ ಹಾಗಾಗಿ ನಾವು ಊಟದಲ್ಲಿ ಪೌಷ್ಟಿಕ ಆಹಾರವನ್ನು ನಾವು ಯಾವಾಗ ಮಗುವಿಗೆ ಕೊಡ್ತೀವೋ, ಸೊ ಮಗು ಸದೃಢವಾಗಿ ಬೆಳೆಯುತ್ತೆ. ಸೊ ಆವಾಗ ರೋಗ ನಿರೋಧಕ ಶಕ್ತಿ ಸಹ ಇಂಪ್ರೂವ್ ಆಗುತ್ತೆ. ಸೊ ಪೌಷ್ಟಿಕ ಆಹಾರ ಅಂದರೆ ಏನು, ಯಾವುದರಲ್ಲಿ ಎಲ್ಲ ಥರದ ಪೌಷ್ಟಿಕಾಂಶತೆ ಇದೆ, ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಇರ್ಬೋದು, ಅಥವಾ ವಿಟಮಿನ್ ಸಪ್ಲಿಮೆಂಟ್ ಇರ್ಬೋದು, ಅದು ಇರುವಂತಹ ಎಲ್ಲ ತರಕಾರಿಗಳು, ಆಹಾರಗಳು, ದವಸ ಧಾನ್ಯಗಳು ಮತ್ತು ಹಣ್ಣುಗಳನ್ನು ನಾವು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಆಹಾರದಲ್ಲಿ ಶುಂಠಿ ಉಪಯೋಗಿಸ್ಕೊಳ್ಬಹುದು ಅಥವಾ ಕಾಳುಮೆಣಸು ಉಪಯೋಗಿಸೋದ್ರಿಂದ ಈ ಥರ ತೊಂದರೆಗಳನ್ನು ನಾವು ತಪ್ಪಿಸ್ಕೊಳ್ಬಹುದಾಗಿದೆ. ಮತ್ತು ದಿನಕ್ಕೆ ಕನಿಷ್ಠ 2 ಬಾರಿಯಾದರೂ ಅರಿಶಿನದ ಹಾಲನ್ನು ನಾವು ಮಗುವಿಗೆ ಕೊಡಬೇಕಾಗತ್ತೆ. ಇನ್ನು ಇದ್ರ ಆಹಾರದ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ದೈನಂದಿನ ನಾವು ಏನಂತೀವಿ ನಿತ್ಯ ವ್ಯಾಯಾಮಗಳು ಅಂತ ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಸೊ ಸೂರ್ಯ ನಮಸ್ಕಾರ ಮಾಡಿಸೋದಾಗಿರ್ಬೋದು, ಅಥವಾ ಸೈಕ್ಲಿಂಗ್, ಸ್ಕಿಪ್ಪಿಂಗ್ ಮಾಡಿಸೋದಾಗಿರ್ಬೋದು, ಫ್ರಾಗ್ ರೇಸ್ ಮಾಡಿಸೋದಾಗಿರ್ಬೋದು, ಇದೆಲ್ಲವೂ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸುತ್ತೆ. ಮತ್ತು ಪ್ರಮುಖವಾಗಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಮಕ್ಕಳನ್ನು ಹೊರಗಡೆ ಕರ್ಕೊಂಡೋಗ್ಬೇಕು. ಅನಿವಾರ್ಯತೆ ಇದ್ದರೆ ಮಾತ್ರ ಮಕ್ಕಳನ್ನ ದಯವಿಟ್ಟು ಹೊರಗೆ ಕರ್ಕೊಂಡೋಗಿ, ಇಲ್ಲ ಅಂತಂದರೆ ಮನೆಯಲ್ಲಿ ಮನೆ ಆಸುಪಾಸಿನಲ್ಲಿಯೇ ಆಟವಾಡೋದಕ್ಕೆ ಬಿಡಿ. ಧನ್ಯವಾದಗಳು.